ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರಿ ಸಂಘಗಳು ಆರ್ಥಿಕ ಅಗತ್ಯಗಳನ್ನು ಪೂರೈಸುವಲ್ಲಿ ಪ್ರಮುಖವಾಗಿವೆ. ಸಹಕಾರ ಸಂಘಗಳಿಂದಾಗಿ ಸಹಕಾರ ಕ್ಷೇತ್ರ ಅಭಿವೃದ್ಧಿಯಾಗುತ್ತಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಯಮಕನ ಮರಡಿ ಶಾಸಕ ಸತೀಶ್ ಜಾರಕಿಹೊಳಿ ಅಂಕ್ಲಿಯಲ್ಲಿ ಈ ವಿಷಯ ತಿಳಿಸಿದರು. ಬೆಳಗಾವಿಯ ಆಶಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆ ಹಾಗೂ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯು ಅಂಕ್ಲಿಯಲ್ಲಿ ಆಯೋಜಿಸಿದ್ದ ಆಶಾ ಕ್ರೆಡಿಟ್ ಸೌಹಾರ್ದ ಅಂಕಲಿ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದರು. ಯಾವ ರೀತಿ ಕಾರ್ಯನಿರ್ವಹಿಸ ನಮಗೆಲ್ಲ ಭವಿಷ್ಯ ಚೆನ್ನಾಗಿ ಗೊತ್ತಿದೆ. ವಿಶೇಷವಾಗಿ ಕರ್ನಾಟಕದ ಏನು ಚಿಕ್ಕೋಡಿ ಭಾಗಿದೆ, ಇದು ರಾಜ್ಯದಲ್ಲಿ ಹೆಚ್ಚು ಸಹಕಾರಿ ರಂಗದಲ್ಲಿ ಕೆಲಸ ಮಾಡುವಂತಹ ಒಂದು ಪ್ರದೇಶ. ಸೊ ಹೆಚ್ಚು ಇದಕ್ಕೆ ನಾವು ಮಹಾರಾಷ್ಟ್ರಕ್ಕೆ ಹೊಂದಿಕೊಳ್ಳೋದ್ರಿಂದ ಸಹಕಾರಿ ರಂಗದಲ್ಲಿ ನಾವು ಮುಂಚೆಯಲ್ಲಿದ್ದೇವೆ. ಸಹಕಾರಿ ಸಂಘದಿಂದ ಬಹಳಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಬಹಳ ಅನುಕೂಲ ಆಗಿದೆ. ನಮ್ಮ ಒಂದು ಸೊಸೈಟಿ ಕೂಡ ಇವತ್ತು ಒಳ್ಳೆಯ ಪದ್ಧತಿಯಲ್ಲಿದೆ. ಸುಮಾರು ಸಾವಿರಾರು ಕೋಟಿಯನ್ನ ಡಿಪಾಸಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಯಶಸ್ವಿ ಕೂಡ ಆಗಿದ್ದಾರೆ ಅವರು. ಚಿಕ್ಕೋಡಿಯಲ್ಲಿದೆ, ನಿಪ್ಪಾಣಿಯಲ್ಲಿದೆ, ಅತ್ತನಿಯಲ್ಲಿ, ರಾಯಭಾಗದಲ್ಲಿ, ವಿಶೇಷವಾಗಿ ಮಹಾರಾಷ್ಟ್ರದ ಗಡಿ ಬಂದುಕೊಡುವಂತ ಪ್ರದೇಶದಲ್ಲಿ ನಮ್ಮ ಸಹಕಾರಿ ಸಂಘ ಬಹಳಷ್ಟು ಯಶಸ್ವಿಯಾಗಿ ಲಾಭ ಕೂಡ ಈಗಾಗಲೇ ನಮ್ಮ ಭಾಗದಿಂದ ಕೂಡ ಸಿಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಶ್ಯಾಮ್ ಘಾಟಗೆ, ವೀರ್ಕುಮಾರ್ ಪಾಟೀಲ್, ಕಾಕಾಸಾಹೇಬ್ ಪಾಟೀಲ್, ಎಬಿಎ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಶಾಸಕ ಕೆಪಿ ಮಗೇನವರ್, ಸುರೇಶ್ ಕೋರೆ, ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರಗೌಡ ಪಾಟೀಲ್, ರಾಜ್ ಘಾಟಗೆ, ಸುರೇಶ್ ಪಾಟೀಲ್, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಪ್ಪಾಸಾಹೇಬ್ ಕುಲುಗುಡೆ, ಖಜಾಂಚ ಎಲ್ಎನ್ ಮಗದೂಮ್ ಉಪಸ್ಥಿತರಿದ್ದರು. ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳಾದ ಸುರೇಶ್ ಚೌಗುಲೆ ಸ್ವಾಗತಿಸಿದರು. ಡಾಕ್ಟರ್ ಎನ್ಎ ಮಗದೂಮ್ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಿರುವ ಹಾಸ್ಟೆಲ್ನ ಉಡುಗೊರೆ ಭವನವನ್ನು ಗಣ್ಯರು ಉದ್ಘಾಟಿಸಿದರು. ಆರೋಗ್ಯ ಶಿಬಿರವನ್ನು ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಉದ್ಘಾಟಿಸಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ಸಹಕಾರಿ ಸಂಘವು ನಿರ್ಗತಿಕರಿಗೆ ಉಪಯುಕ್ತವಾಗಲಿದೆ ಎಂದು ಹಾರೈಸಿದರು. ಉಂಟು ಮಾಡಬೇಕು ಅಂತ ಅಂದಿದ್ರೆ ಮುಂಬೈನಲ್ಲೇ ಸೆಟ್ಲ್ ಆಗಬಹುದಾಗಿತ್ತು, ಅಥವಾ ಸಾಕು ಮೊನ್ನೆಯೇ ನಡೆದಂತ ಕೊರೋನಾ ಸಂದರ್ಭದಲ್ಲಿನೇ ಅವರು ಪ್ರಕಾಶ್ ಹುಕ್ಕೇರಿ ಸಾಹೇಬರು ಸಹಾಯ ಮಾಡಿದ್ರು ಅಂತ ಅವರು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೆ. ಆದ್ರೆ ಕೊರೋನಾ ಸಂದರ್ಭದಲ್ಲಿ ಫ್ರೀ ಟ್ರೀಟ್ಮೆಂಟ್ ಅಥವಾ ಈ ಒಂದು ಕಾಯಕ ಸೇವೆಯನ್ನ ಬಿಟ್ಟು ದುಡ್ಡು ಬಹಳಷ್ಟು ಹಾಸ್ಪಿಟಲ್ಗಳು ಮಾಡಿಕೊಂಡು ತಮಗೆಲ್ಲ ಗೊತ್ತಿರಬಹುದು, ಅನುಭವಕ್ಕೆ ಬಂದಿರಬಹುದು, 5-6 ಲಕ್ಷ ಬಿಲ್ ಮಾಡ್ತಾ ಇದ್ರು. ಪೇಷಂಟ್ ಇನ್ನೂ ಜೀವಂತಿದೆ ಅಂತ ಇನ್ನೂ ಯಾರಾದ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ದುಡ್ಡು ತೆಗಿತಾ ಇದ್ರು. ಸತ್ತ ಮೇಲೆ ಹೆಣ ಕೊಡೋಕ್ಕಿಂತ ಮುಂಚೆ 6-7 ಲಕ್ಷ ರೂಪಾಯಿ ದುಡ್ಡು ಕಟ್ಟೋದ್ರಷ್ಟೇ ಹೆಣ ಕೊಡ್ತೀವಿ ಅನ್ನುವಂತ ಈ ಒಂದು ಸಹಜ ದಿನಪತ್ರಿಕೆಯಲ್ಲಾಗ್ಲಿ ನಮ್ಮ ಸಂಬಂಧಿಕರಾಗ್ಲಿ ನನ್ನ ಕ್ಷೇತ್ರದಲ್ಲಿ ಅನೇಕ ಜನರು ಹೇಳೋ ದುಃಖವನ್ನ ನಾವು ಆ ಸಂದರ್ಭದಲ್ಲಿ ಕೇಳಿದ್ದೀವಿ. ಆದ್ರೆ ಡಾಕ್ಟರ್ ಮಗದೂಮ್ ಅವರ ಒಂದು ಮನಸ್ಸನ್ನ ನೋಡಿ, ಅದಕ್ಕೆ ಆ ಭಗವಂತ ಇವರೆಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಭಗವಂತ ಎರಡೂ ಕೈಯಿಂದ ತಥಾಸ್ತು ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದ ಅನ್ನ ಬೇಡ ಕಟ್ ಇತ್ತಿಹುದು ಬುದ್ಧಿ ಸರ್ವಜ್ಞ ಅಂತ ಸರ್ವಜ್ಞ ಹೇಳಿದ ಹಾಗೆ ಅವರು ಏನು ಸೇವೆಯನ್ನ ಮಾಡ್ತಾ ಇದಾರೆ, ಧರ್ಮದ ಕೆಲಸ ಏನ್ ಮಾಡ್ತಾ ಇದಾರೆ, ಅವರಿಗೆ ಬುದ್ಧಿ ಅವರಿಗಾಗಲಿ ತಲೆತಲಾಂತರ ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಅವರ ಮನತನಿಗೆ ಕಟ್ ಇತ್ತಿದೆ ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮ ತಂದೆ ತಾಯಿಯವರು ನನಗೆ ಅದನ್ನೇ ಸಂಸ್ಕೃತಿಯನ್ನ ಕಲಿಸ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮಾಜಿ ಶಾಸಕ ಶ್ಯಾಮ್ ಘಾಟಗೆ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಎ ಮಗದೂಮ್ ಮಾತನಾಡಿದರು. ಸೊಸೈಟಿ ತೆಗೆದಿದಾರಲ್ಲ, ಇದ್ರ ಮೇಲೆ ಬಹಳ ಬಹಳ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಸೊಸೈಟಿಯನ್ನ ನಡೆಸ್ಬೇಕು. ಯಾಕಂದ್ರೆ ನಾವು ಒಂದೆರಡು ಸೊಸೈಟಿ ನಡೆಸ್ತೀವಿ, ಒಂದು ಅನ್ನಪೂರ್ಣೇಶ್ವರಿ ಕ್ರೆಡಿಟ್ ಸೊಸೈಟಿ, ಒಂದು ಲಿಬರಲ್ ಕ್ರೆಡಿಟ್ ಸೊಸೈಟಿ ಅಂತ ಎರಡು ಸಂಸ್ಥೆಗಳನ್ನ ಗಣೇಶ್ ಹುಕ್ಕೇರಿ ಅವರು ನಡೆಸ್ತಾರೆ. ಆದ್ರೆ ತಿಂಗಳಿಗೊಮ್ಮೆ ನಾನು ಮೀಟಿಂಗ್ ಮಾಡಿ ನೋಡ್ತೇನೆ, ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿದ್ರೆ ಅದ್ರ ಮ್ಯಾಗ ಬಹಳ ಮಗದೂಮ್ ಡಾಕ್ಟರ್ ಅದ್ರ ಬಗ್ಗೆ
ಪ್ರತಿ ತಿಂಗಳ ಎಷ್ಟು ಜನ ಎಷ್ಟು ಜನಕ್ಕೆ ಸಾಲ ಕೊಟ್ಟು ಎಷ್ಟು ಜನ ಸಾಲ ತಗೊಂಡು ಹೋದ್ರು ಎಷ್ಟು ಜನ ಸಾಲ ತುಂಬಿರು ಇದರ ಬಗ್ಗೆ ಬಹಳ ಗಮನ ಹಚ್ಚಿದ್ರೆ ಮಾತ್ರ ಕ್ರೆಡಿಟ್ ಸೊಸೈಟಿ ನಡೀಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಮ್ಗೆ ಸಾಲ ತಗೊಂಡು ಹೋಗ್ತಾರೋ ನಾವು ಸಾಲ ವಸೂಲು ಮಾಡಕ್ಕೆ ಆದ್ಕೊಂಡು ಏನಂತಾರೋ ನಮ್ಗೆ ಕಾಪು ಹೋಗಿಲ್ಲ ನಮ್ ಕಾಪು ಯಾಕೆ ನಮ್ ಕಾಪು ಹೋಗಿದ್ರೆ ಫ್ಯಾಕ್ಟ್ರಿ ಬೀಳ್ಕೊಟ್ಟಿಲ್ಲ ಇದನ್ನ ನಾವು ಸಾಕಷ್ಟು ಉದಾಹರಣೆ ಮುಂದದಾವೆ ಎರಡು ಸಂಸ್ಥೆ ನಾವು ನಡೆಸ್ತೇವೆ ಆ ದೃಷ್ಟಿಯಿಂದ ನಾ ಹೆಚ್ಚಿಗೆ ಡಾಕ್ಟರ್ ಮುಗ್ದುಮರಿ ನಾ ಹೆಚ್ಚಿಗೆ ನಿಮ್ಮ ವಿಚಾರ ಇರುವುದಿಲ್ಲ ಆದ್ರೆ ನೀವು ಮೂರ್ನಾ ಕಡೆ ಕ್ರೆಡಿಟ್ ಸೊಸೈಟಿ ತೆಗಿತೀರಿ ಇನ್ನೂ ರಾಯಭಾಗದಾಗ ಎರಡು ತೆಗಿಯಾವ್ರಿ ಆ ದೃಷ್ಟಿಯಿಂದ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಸಾಲ ಕೊಡೋಕೆ ನಮ್ಮ ಪ್ರಕಾರ ಇಲ್ಲ ಅದ ಪ್ರಕಾರ ಜನ ಸಾಲ ತಗೊಂಡು ಸಾಲ ತಿರುಗಿ ವಾಪಸ್ ಕಟ್ಟಬೇಕು ಅಂದ್ರೆ ಇದಕ್ಕೆ ಸರ್ಕಾರ ಕಡೆಯಿಂದ ಯಾವುದೂ ಸಹಾಯಧನ ಇಲ್ಲ ಇವತ್ತು ಪಿ ಕೆ ಪಿ ಎಸ್ ಸೊಸೈಟಿ ಹೆಂಗೆ 3 ಲಕ್ಷ ರೂಪಾಯಿವರೆಗೆ ಸಾಲ ಮನ್ನಾ ಐತಿ ಇಲ್ಲಿ ಸಾಲ ಮನ್ನಾ ವ್ಯವಹಾರ ಇಲ್ಲ ನಾವು ಸಾಲ ತಗೊಂಡ್ಕೊಂಡೇ ಸಾಲ ತಿಂಗಳೇ ನಮ್ಗೆ ಬಡ್ಡಿ ಕಟ್ಟಬೇಕಾಗಿಲ್ಲ ಆ ದೃಷ್ಟಿಯಿಂದ ಹೆಚ್ಚಿನ ಹೌದು ಡಾಕ್ಟರ್ ಸಾಹೇಬ್ರೆ ಹಂಗಲ್ಲಾರು ಒಮ್ಮೆ ಅದಕ್ಕೆ ಬೆನ್ನತ್ತಿರ ಅಂದ್ರೆ ಅದಕ್ಕೆ ಒಂದು ಸ್ಟೇಜ್ ತಲೆಶ ಬಿಡುವುದಿಲ್ಲ ಯಾವುದೇ ಅದ್ರ ಸಲುವಾಗಿ ಈ ಬ್ಯಾಂಕ್ ಅವ್ರ ಅಧ್ಯಕ್ಷ ತೆಳಗ ಬಹಳ ಬಹಳ ಮಂದಿ ಸವಲತ್ತು ಆಗಲಿ ಬಹಳ ಇದನ್ನಾಗಿದೆ ಅಂತ ಹಾರಾಶಿ ಮತ್ತೊಂದ ಈಗ ನಮ್ಮ ತಂಗಿ ಸತ್ಕಾರ ಮಾಡಿದ್ರು ನಮ್ಕಿಂತ ಬಹಳ ಸಣ್ಣವ್ರ ನಾವು ಎಮ್ ಎಲ್ ಎ ಇದ್ದಾಗ ನಾವೆಲ್ಲರೂ ವರ್ಕರ್ ಅಂತ ಬರ್ತಿರೋ ಇವತ್ತು ನಮ್ಗೆ ಹಿಂಗಾಗೈತಿ ಅವರಿಂದ ಕಲಿಬೇಕು ಇಲೆಕ್ಷನ್ ಇವರಿಂದ ಇಲೆಕ್ಷನ್ ಕಲಿಬೇಕು ಮಂದ ದಿವಸ ಎಮ್ ಎಲ್ ಸಿ ಇಲೆಕ್ಷನ್ ಮಾಡಿದ್ರು ಏನ್ ಜಬರ್ದಸ್ತ್ ಇಲೆಕ್ಷನ್ ನಾ ಯಾಕಂದ್ರೆ ಅವ್ರು ಸತ್ಕಾರ ಮಾಡಿದ್ರೆ ಬ್ಯಾಂಕ್ ಉದ್ಘಾಟನೆ ಆಗಿದೆ ಎರಡು ಮಾತು ಹೇಳ್ತಾ ಇದ್ದೀನಿ ಮತ್ತೊಂದು ನಿಮ್ಗೆ ಹೇಳ್ಬೇಕಂದ್ರೆ ನಾ ತಂದು ಭೇಟ್ ಮಾಡಿಸಿಲ್ಲ ನಮ್ದು ಎಮ್ ಎಲ್ ಸಿ ಒಳಗೆ ನಮ್ದು ಕ್ಯಾಂಡಿಡೇಟ್ ಇತ್ತು ಡಾಕ್ಟರ್ ಸಾಹೇಬ್ ನಮ್ದು ಆಕಾಶ್ ನಮ್ದೊಂದು ಪೈಲ ವೀರ್ ಕುಮಾರ್ ಪಾಟೀಲ್ ಸಿಗ್ಲಿ ಅಥವಾ ಬೇರೆಯವ್ರು ಸಿಗ್ಲಿ ಯಾರಿಲ್ಲ ಅಂದ್ರೆ ನಮ್ದೊಂದು ಕ್ಯಾಂಡಿಡೇಟ್ 68 ಬಂದಿದೆ ಕೋವಿಡ್ದಾಗ 68 ಮಂದಿ ಮೆಂಬರ್ಗಳನ್ನ ಡಾಕ್ಟರ್ ಸಾಹೇಬ್ರ ಫ್ರೀ ಸ್ಟೇಟ್ಮೆಂಟ್ ಮಾಡಿಕೊಟ್ಟಿದ್ರು ಎಲ್ಲರಿಗೂ ಮಾರ ಅವ್ರೆಲ್ಲರೂ ಪ್ರಾಮಾಣಿಕ ತಂಗಿಗೆ ಓಟ್ ಹಾಕಿದ್ರು ನಾ ಯಾಕೆ ಹೇಳಿದ ಇದು ಮಾತು ಅವ್ರಿಗೆ ಅಂದ್ರೆ ಆ ದಿವಸ ನಾ ಹೇಳಿನಿ ನಮ್ದೊಂದು ಕ್ಯಾಂಡಿಡೇಟ್ ನಾ ಸತೀಶ್ ಸೌಕರಿಸೋದು ಹೇಳಿದ್ವು ನಮ್ದೊಂದು ಕ್ಯಾಂಡಿಡೇಟ್ ಐತೆ ನೀವು ಯಾರಿಲ್ಲ ಅಂದ್ರೆ ನಮ್ದೊಂದು ಕ್ಯಾಂಡಿಡೇಟ್ ನಡೆಯುತ್ತೆ ನಾವು ನಿಲ್ಲಿಸ್ತೇವೆ ಮಹಾವಿದ್ಯಾಲಯ ಐರತಿರ್ಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು ನಾವು ಸುಮಾರು 7 ವರ್ಷದ ಹಿಂದೆ ಇವತ್ತು ಆ ಕಾಲೇಜಿನಿಂದ ನಡೀತಕ್ಕಂಥ ಆಯುರ್ವೇದಿಕ ವಿಭಾಗವನ್ನು ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಆಯುರ್ವೇದ ಆಸ್ಪತ್ರೆಗಳಲ್ಲಿ ವಿಶೇಷ ತಜ್ಞರಾದಂಥ 12-13 ಜನ ಸ್ಪೆಷಲಿಸ್ಟ್ ತಜ್ಞರಿದ್ದಾರೆ ಆ ತಜ್ಞರಿಂದ ನಮ್ಮದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಪರಂಪರೆಯಾದಂಥ ಆಯುರ್ವೇದ ಪದ್ಧತಿಯನ್ನು ನಮ್ಮ ಭಾರತದ ಜನರಿಗೆ ಪರಿಚಯಿಸಿ ಅದರ ಲಾಭವನ್ನು ಜನರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇನ್ನು 2 ತಿಂಗಳಲ್ಲಿ ತಪ್ಪಿದರೆ ಅಕ್ಟೋಬರ್ ನವೆಂಬರಲ್ಲಿ ಆ ಒಂದು ಕಾರ್ಯಕ್ರಮ ಬಹಳ ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯಲ್ಲಿ ಇಟ್ಕೊಂಡಿದ್ದೀವಿ ಯಾಕಂದರೆ ಸಣ್ಣ ಊರಲ್ಲಿ ಈ ಸಂಸ್ಥೆ ಬಹಳ ಸಣ್ಣ ಸಂಸ್ಥೆ ಆಗಿದ್ದು ಇವತ್ತು 10 ಕಾಲೇಜುಗಳನ್ನು ನಡೆಸ್ತಕ್ಕಂಥ ಅದರ ಜೊತೆಗೆ ಆಯುರ್ವೇದ ಮೆಡಿಕಲ್ ಕಾಲೇಜು ನಡೆಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ ಅದು ಬೆಳೀಲಿಕ್ಕೆ ಕಾರಣ ನಾವಲ್ಲ ಅದು ಬೆಳೀಲಿಕ್ಕೆ ಬೆಳೆಸಲಿಕ್ಕೆ ನೀವೆಲ್ಲ ಕಾರಣದಿರಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇವತ್ತಿದೆ ಈ ಒಂದು ದೃಷ್ಟಿಯಿಂದ ನಾವು ಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ತಮ್ಮೆಲ್ಲರ ಮಾರ್ಗದರ್ಶನ ನಮಗೆಲ್ಲ ಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗುಡಿ ಇವರ ವರದಿ